ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗೃಹಜ್ಯೋತಿ ಯೋಜನೆ ಘೋಷಣೆ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಇಂಧನ ಸಚಿವರಾದಂಥ ಕೆಜೆ ಜಾರ್ಜ್ ಆದಷ್ಟು ಬೇಗ ಗೃಹಜ್ಯೋತಿ ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದರು. 200 ಯೂನಿಟ್ ಬಳಕೆ ಮಾಡುವಂತಹ ಕುಟುಂಬಗಳಿಗೆ ಈಗಾಗಲೇ ಇದರ ಉಪಯೋಗ ಸಿಗ್ತಾ ಇದ್ದು, ಮುಂದುವರೆದ ಹಾಗೆ ಈಗ ರಾಜ್ಯ ಸರ್ಕಾರ ವಿದ್ಯುತ್ ಬಳಕೆದಾರರಿಗೆ ಮತ್ತೂ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇದು 100 ಯೂನಿಟ್ಗಳಿಗಿಂತ ಹೆಚ್ಚಿಗೆ ಬಳಸುವಂಥವ್ರಿಗೆ ಅನ್ವಯ ಆಗುತ್ತೆ. ಡೊಮೆಸ್ಟಿಕ್ ಕಮರ್ಷಿಯಲ್ ಲೈನ್ ಎರಡಕ್ಕೂ ಅನ್ವಯ ಆಗೋ ಹಾಗೆ ಈ ಹೊಸ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಹೊಸ ದರ ಪರಿಷ್ಕರಣೆ ಮಾಡಿ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗ KERC ಇವತ್ತು ಈ ಆದೇಶವನ್ನು ಹೊರಡಿಸಿದ್ದು, ಆ ಪ್ರಕಾರವಾಗಿ 100 ಯೂನಿಟ್ಗಿಂತ ಹೆಚ್ಚು ಬಳಸುವಂಥವ್ರಿಗೆ ಪ್ರತಿ ಯೂನಿಟ್ನ ಮೇಲೆ 1.10 ರೂಪಾಯಿ ಇಳಿಕೆ ಮಾಡಲಾಗಿದೆ. ಅದೇ ರೀತಿ ವಾಣಿಜ್ಯ ಬಳಕೆದಾರರಿಗೆ 1.25 ರೂಪಾಯಿ ದರ ಇಳಿಕೆ ಮಾಡಲಾಗಿದೆ. ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಯೂನಿಟ್ಗೆ 40 ಪೈಸೆ ಕಡಿತ ಮಾಡಲಾಗಿದ್ದು, ಖಾಸಗಿ ಏತ ನೀರಾವರಿ ಬಳಕೆದಾರರಿಗೆ 2 ರೂಪಾಯಿ ಇಳಿಕೆ ಮಾಡಲಾಗಿದೆ. 100 ಯೂನಿಟ್ಗಳಿಗಿಂತ ಹೆಚ್ಚು ಬಳಸುವವರಿಗೆ ಮಾತ್ರ ಹೊಸ ದರ March 1 ಅನ್ವಯ ಆಗುತ್ತೆ ಅನ್ನೋದನ್ನು KERC ತನ್ನ ಹೊಸ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ. ಗೃಹಜ್ಯೋತಿ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಹೊರಟಾಗಲೇ ಇದು ಸಾಧ್ಯವೇ ಇಲ್ಲ, ಕಾಂಗ್ರೆಸ್ನ ಪೊಳ್ಳು ಭರವಸೆಗಳು ಅಂತ ಹೇಳ್ತಾ ಇದ್ದ ವಿಪಕ್ಷಗಳು ಈಗ ಮತ್ತೊಮ್ಮೆ ರಾಜ್ಯ ಸರ್ಕಾರ KERC ಹೊಸ ಆದೇಶದ ಮೂಲಕ ಯೂನಿಟ್ನ ದರವನ್ನು ಕಡಿಮೆ ಮಾಡಿ ರಾಜ್ಯದ ಜನರಿಗೆ ಮತ್ತಷ್ಟು ಅನುಕೂಲ ಮಾಡಿಕೊಡೋದಕ್ಕೆ ಹೊರಟಿರೋದನ್ನು ಬಹಳ ಆಶ್ಚರ್ಯದಿಂದ ವಿಪಕ್ಷಗಳು ನೋಡ್ತಾ ಇದ್ದಾವೆ. ಈ ಗೃಹಜ್ಯೋತಿ ಜಾರಿ ಮಾಡಿದ ಸಂದರ್ಭದಲ್ಲಿ ಪ್ರತಿ ಯೂನಿಟ್ನ ಬೆಲೆಯನ್ನು ಸ್ಲ್ಯಾಬ್ನ ಆಧಾರದಲ್ಲಿ ಏರಿಕೆ ಮಾಡಲಾಗ್ತಾ ಇದೆ. ಸೊ ಅದನ್ನು ಏರಿಕೆ ಮಾಡಿ ನೀವು 200 ಯೂನಿಟ್ ಉಚಿತ ಕೊಟ್ಟರೆ ಏನು ಪ್ರಯೋಜನ ಅನ್ನುವಂಥ ಪ್ರಶ್ನೆಗಳನ್ನು ಸಾಕಷ್ಟು ಜನ ರಾಜ್ಯ ಸರ್ಕಾರಕ್ಕೆ ಕೇಳಿದರು. ಅದೆಲ್ಲದಕ್ಕೂ ಉತ್ತರ ಅನ್ನೋ ಹಾಗೆ ಈಗ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದ್ದಾಗೆ ಇಂಧನ ಸಚಿವ KJ ಜಾರ್ಜ್ ಅವರು ತಮ್ಮ ಇಲಾಖೆಯ ವತಿಯಿಂದ ಹೊರಡಿಸಿರೋ ಈ ಆದೇಶದಲ್ಲಿ ರಾಜ್ಯದ ಜನರಿಗೆ ಆ ಪ್ರಶ್ನೆಗಳಿಗೆ ಉತ್ತರದ ಜೊತೆಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಯೋಜನ ಪಡ್ಕೊಳ್ತಾ ಇರೋ ಲಕ್ಷಾಂತರ ಕುಟುಂಬಗಳ ಜೊತೆಗೆ ಇನ್ನೂ ಒಂದಷ್ಟು ಜನರಿಗೆ ಈ ಹೊಸ ಆದೇಶದಿಂದ ಬಹಳಷ್ಟು ಉಪಯೋಗ ಆಗಲಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.